ನೀನೊಬ್ಳೇ ತಿನ್ನು ಎಂದ ದೀಪಿಕಾ ಅಮ್ಮ. ಎಲ್ಲರೂ ಸ್ವೀಟ್ ತಿನ್ನಿ ಎಂದ ಚಂದನ್ ತಾಯಿ. ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 7 ಶುರುವಾಗಿ 80 ದಿನ ಮುಗಿದಿದೆ. ಬಿಗ್ ಬಾಸ್ ಸ್ಪರ್ಧಿಗಳು ಇಷ್ಟು ದಿನಗಳವರೆಗೂ ಮನೆಯವರಿಂದ ದೂರ ಇದ್ದು ಯಾವುದೇ ಸಂಪರ್ಕ ಕೂಡ ಇಲ್ಲದೆ ಇದ್ದಾರೆ. ಆದರೆ ಕೆಲವು ವಾರಗಳಿಂದ ಸ್ಪರ್ಧಿಗಳ ಮನೆಯವರು ಬಂದು ತಮ್ಮ ಮಕ್ಕಳನ್ನ ಮಾತನಾಡಿಸ್ಕೊಂಡು ಹೋಗ್ತಿದ್ದಾರೆ. ಈ ವಾರ ದೀಪಿಕಾ ತಾಯಿ ಮತ್ತು ಚಂದನ್ ಆಚಾರ್ ಅಮ್ಮ ಬಿಗ್ ಬಾಸ್ ಮನೆಗೆ ಆಗಮಿಸಿದ್ರು. ಮೊದಲಿಗೆ ದೀಪಿಕಾ ತಾಯಿ ಬಿಗ್ ಬಾಸ್ ಮನೆಗೆ ಆಗಮಿಸಿದ್ರು. ದೀಪಿಕಾ ಅವರ ತಾಯಿ ಬಿಗ್ ಮನೆಯಿಂದ ಬಂದ ತಕ್ಷಣ ಮಗಳನ್ನ ತಬ್ಬಿಕೊಂಡು ಜೋರಾಗಿ ಕಣ್ಣೀರ್ ಹಾಕಿದ್ರು. ದೀಪಿಕಾ ಮಾತ್ರ ನಗುತ್ತಲೇ ಅಮ್ಮನ ಜೊತೆ ಸಮಯ ಕಳೆದಿದ್ದಾರೆ. ದೀಪಿಕಾ ತಾಯಿ ತಮ್ಮ ಮಗಳಿಗೆ ಕ್ರ್ಯಾಬ್ ಅಂದ್ರೆ ಏಡಿಯನ್ನ ಫ್ರೈ ಮಾಡ್ಕೊಂಡು ಬಂದಿದ್ರು. ಅದನ್ನ ಮನೆಯವರಿಗೆ ಕೊಡದೆ ಒಬ್ಳೆ ತಿನ್ನು ಅಂತ ಹೇಳಿದ್ರು. ಆದ್ರೆ ಚಂದನ್ ಆಚಾರ್ ಅವರ ತಾಯಿ ಸ್ವೀಟ್ ತಂದಿದ್ರು, ಅದನ್ನ ಭೂಮಿ ಶೆಟ್ಟಿ ಕೈಗೆ ಕೊಟ್ಟು ಎಲ್ಲರೂ ಸ್ವೀಟ್ ತಿನ್ನಿ ಅಂತ ಹೇಳಿದ್ರು. ಅಲ್ಲದೆ ಚಂದನ್ ತಾಯಿ ಮನೆಯ ಇತರೆ ಸದಸ್ಯರ ಜೊತೆ ತುಂಬಾ ಸಂತೋಷದಿಂದ ಮಾತನಾಡಿದ್ದಾರೆ. ಪ್ರತಿಯೊಬ್ಬರ ಬಗ್ಗೆ ಕೂಡ ಮಾತನಾಡಿ ಎಲ್ಲರೂ ಚೆನ್ನಾಗಿ ಆಟ ಆಡ್ತಿದ್ದೀರಿ, ಯಾರೂ ಕೂಡ ಅಳಬಾರ್ದು ಅಂತ ಹೇಳಿದ್ದಾರೆ. ಇದೇ ವೇಳೆ ನನ್ನ ಮಗ ತಪ್ಪು ಮಾಡಿದ್ರೆ ಬುದ್ಧಿ ಹೇಳಿ ಅಂತ ಕೂಡ ಹೇಳಿದ್ದಾರೆ. ಆದ್ರೆ ದೀಪಿಕಾ ಅವರ ತಾಯಿ ಮಾತ್ರ ಯಾರನ್ನೂ ಮಾತಾಡಿಸದೆ ಮಗಳನ್ನ ಮಾತ್ರ ಮಾತನಾಡಿಸಿ ಮನೆಯಿಂದ ಹೊರ ಹೋಗಿದ್ರು. ಚಂದನ್ ತಾಯಿ ಮನೆಯಿಂದ ಹೊರ ಹೋಗುವಾಗ ಎಲ್ಲರೂ ಕೂಡ ಮೈಸೂರಿಗೆ ಬನ್ನಿ ಅಂತ ಕರೆದ್ರು. ಇದೇ ವೇಳೆ ಮನೆಯ ಸದಸ್ಯರು ಚಂದನ್ ಅವರ ತಾಯಿಯ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡೆದುಕೊಂಡಿದ್ದಾರೆ. ಆದ್ರೆ ದೀಪಿಕಾ ದಾಸ್ ಮಾತ್ರ ಅವರ ಕಾಲಿಗೆ ಬಿದ್ದಿಲ್ಲ. ಶೈನ್ ಮೇಲೆ ದೀಪಿಕಾ ಅಮ್ಮ ಗರಂ, ಮಗಳಿಗೆ ಎಚ್ಚರಿಕೆ ಕೊಟ್ಟ ತಾಯಿ. ಎಷ್ಟು ದಿನ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಮನೆಯವರನ್ನ ನೋಡಿ ಅಳ್ತಾ ಇದ್ರು, ಆದ್ರೆ ಮೊದಲ ಬಾರಿಗೆ ದೀಪಿಕಾ ದಾಸ್ ತಾಯಿ ಮಗಳನ್ನ ನೋಡಿ ಗಳಗಳನ್ನೇ ಎತ್ತಿದ್ದಾರೆ. ಈ ವೇಳೆ ಅವರ ಕೈಯಲ್ಲಿ ಮಗಳಿಗಾಗಿ ಮಾಡ್ಕೊಂಡು ಬಂದಿದ್ದ ತಿಂಡಿ ಇತ್ತು. ಆ ತಿಂಡಿಯನ್ನ ಹಿಡಿದುಕೊಳ್ತೇನೆ ಅಂತ ಶೈನ್ ಶೆಟ್ಟಿ ಹೇಳಿದಾಗ ಸಿಟ್ಟಿನಿಂದ ದೀಪಿಕಾ ತಾಯಿ ಬಿಡಿ ಅಂತ ಹೇಳಿದ್ದಾರೆ. ಆಗ ಮನೆಯ ಇತರೆ ಸದಸ್ಯರು ನಕ್ಕಿದ್ದಾರೆ. ನನ್ನನ್ನ ಮರ್ತಿದ್ಯಾ ನೀನು, ಇಲ್ಲಿ ನೀನ್ ಬೇರೆ ತರನೇ ಬದಲಾಗಿದ್ಯಾ ಅಂತ ದೀಪಿಕಾರನ್ನ ತಬ್ಬಿಕೊಂಡು ಅಳ್ತಾ ಇದ್ರು. ನಂತರ ಗೇಮ್ ಆಡು, ಚೆನ್ನಾಗಿ ಆಡ್ತಿದ್ಯಾ, ಹುಷಾರಾಗಾಡು, ಎಲ್ಲವೂ ನಿಂಗೆ ಅರ್ಥ ಆಗಿರುತ್ತೆ. ನಾನೇನು ಹೇಳಲ್ಲ, ಹುಷಾರು, ನಾನು ಜಾಸ್ತಿ ಹೇಳಲ್ಲ, ನಂಗೆ ಬೇಜಾರಾಗುವಂತೆ ಮಾಡಿದ್ರೆ ನಾನು ಹೊರಗಡೆ ಬಂದರೆ ಮಾತನಾಡಿಸಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಆಗ ಹೆದರಿಸ್ಬೇಡಿ ಮಮ್ಮಿ, ನಾನು ಏನು ಮಾಡಿದೆ ಅನ್ನೋದನ್ನು ಹೇಳಿ ಅಂತ ಪದೇ ಪದೇ ದೀಪಿಕಾ ತಾಯಿ ಬಳಿ ಕೇಳಿದ್ದಾರೆ. ನನ್ನ ಮರ್ಯಾದೆ ಕಾಪಾಡು ಅಂದಿದ್ದಕ್ಕೆ ದೀಪಿಕಾ ತಾಯಿ, ನಾನು ಹೇಗೆ ಅಂತ ನಿನಗೆ ಗೊತ್ತು, ಇಷ್ಟು ದಿನ ನಾವಿಬ್ರು ಹೆಂಗಿದ್ದೀವಿ ಮುಂದೆನೂ ಹಾಗೆ ಇರೋಣ, ನೀನು ಮುಂದೆ ಯಾವ ರೀತಿ ಇರಬೇಕೋ ಆ ರೀತಿ ಇರು, ನಾನು ಸಪೋರ್ಟ್ ಮಾಡ್ತೀನಿ, ಆದರೆ ನನ್ನ ಮರ್ಯಾದೆ ಕಾಪಾಡು ಅಷ್ಟೇ, ನಾನು ನಿನ್ನಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ಬೇರೆ ಏನು ಕೇಳ್ಕೊಳ್ಳಲ್ಲ ಅಂದರು. ನನ್ನನ್ನು ಮರ್ತೋಗಿದ್ಯಾ, ಇನ್ನೂ ಸ್ವಲ್ಪ ದಿನ ಆದರೆ ನನ್ನನ್ನು ಮರಿತೀಯಾ ಅಂತ ಬಂದಿದ್ದೇನೆ. ನಾನು ತಂದಿರುವ ಕ್ರ್ಯಾಬನ್ನು ನೀನೊಬ್ಳೇ ತಿನ್ನಬೇಕು, ತುಂಬ ಹುಷಾರಾಗಿರು ಮಗಳೇ, ಅದೊಂದನ್ನೇ ಹೇಳೋದು ನಾನು ಅಂತ ಪದೇ ಪದೇ ದೀಪಿಕಾ ಅಮ್ಮ ಹೇಳ್ತಾ ಇದ್ರು. ನನ್ನ ಮಗಳು ಹೆಂಗೆ ಅನ್ನೋದು ನಂಗೆ ಗೊತ್ತು, ನಾನು ಯಾವತ್ತೂ ನಿನ್ನ ಜೊತೆಗಿರ್ತೇನೆ ಹೀಗಂತೆಲ್ಲ ಹೇಳಿದರು. ಒಂದು ವಿಷಯ ಹೇಳಿದ್ನಲ್ಲ, ಅದನ್ನು ಮಾತ್ರ ಎಚ್ಚರ ವಹಿಸು, ಅದೇ ನಂಗೆ ನೀನು ಕೊಡೋ ಗಿಫ್ಟ್ ಅಂತ ಹೇಳಿದರು. ಅದಕ್ಕೆ ದೀಪಿಕಾ, ಅಮ್ಮ ನಾನು ಏನು ಅಂತ ನಿಮಗೆ ಗೊತ್ತಲ್ವಾ, ಪದೇ ಪದೇ ಅದನ್ನೇ ಹೇಳಬೇಡಿ ಅಂದರು. ಕೊನೆಗೆ ತಾನು ಧರಿಸಿದ ಚಿನ್ನದ ಸರವನ್ನ ದೀಪಿಕಾ ಕೊರಳಿಗೆ ಹಾಕಿದ್ರು. ಮನೆಗೆ ಬಂದ ಮೇಲೆ ಹುಟ್ಟು ಹಬ್ಬಕ್ಕೆ ಬೇರೆ ಉಡುಗೊರೆ ಕೊಡ್ತೀನಿ ಅಂತ ಹೇಳಿದ್ರು. ನನ್ನ ಮಗಳಿಗೆ ಮುತ್ತು ಜಾಸ್ತಿ ಆಯ್ತು ಎಂದ ದೀಪಿಕಾ ಅಮ್ಮ. ದೀಪಿಕಾ ತಾಯಿ, ಕಿಶನ್ ಮಾತ್ರ ನಂಗೆ ಇಷ್ಟ ಅಂದ್ರು. ಅಷ್ಟರಲ್ಲಿ ಕಿಶನ್ ಅಲ್ಲಿಗೆ ಬಂದ್ರು. ಆಗ ನನ್ನ ಮಗಳಿಗೆ ಮುತ್ತು ಜಾಸ್ತಿ ಆಯ್ತು ಅಂದ್ರು. ಇಲ್ಲ, ಅವನು ನನಗೆ ಮುತ್ತು ಕೊಟ್ಟಿಲ್ಲ ಅಂತ ದೀಪಿಕಾ ಹೇಳಿದ್ರು. ಅಯ್ಯೋ ಆಂಟಿ, ನಿಮ್ ಬಗ್ಗೆ ದೀಪಿಕಾ ತುಂಬಾ ಹೆದರಿಸ್ತಾ ಇರ್ತಾರೆ, ಹೀಗಂತ ಕಿಶನ್ ಹೇಳಿದ್ರು. ಆಗ ದೀಪಿಕಾ ಅಮ್ಮ, ಹೌದು ನಾನು ಹಾಗೆ ಅಂದ್ರು. ಕಿಶನ್ ಕೂಡ ಅವರ ತಾಯಿಯ ಲುಕ್ ನೋಡಿ ಬೆಚ್ಚಿ ಬಿದ್ರು. ದೀಪಿಕಾ ತಾಯಿ ಬಿಗ್ ಮನೆಗೆ ಎಂಟ್ರಿ ಕೊಡುವಾಗಲೇ ಸ್ವಲ್ಪ ಕೋಪಗೊಂಡಿದ್ರು, ಯಾಕಂದ್ರೆ ದೀಪಿಕಾ ಜೊತೆಗೆ ಶೈನ್ ಶೆಟ್ಟಿ ಸಲುಗೆಯಿಂದ ಇರೋದನ್ನ ಅವರು ಕೆರಳಿಸ್ಬಿಟ್ಟಿತ್ತು ಅನ್ಸತ್ತೆ. ಅಲ್ಲದೆ ದೀಪಿಕಾ ತಾಯಿ ಹುಷಾರಾಗಿರುವಂತಿದ್ದು ಶೈನ್ ವಿಚಾರಕ್ಕೆ ಅನ್ನೋ ಅನುಮಾನ ಕೂಡ ಮೂಡ್ತಾ ಇದೆ. ಶೈನ್ ಜೊತೆಗೆ ದೀಪಿಕಾ ತಾಯಿ ಚೆನ್ನಾಗಿ ಮಾತನಾಡಿಲ್ಲ, ದೀಪಿಕಾರನ್ನ ಶೈನ್ ಪದೇ ಪದೇ ರೇಗಿಸ್ತಾ ಇದ್ರು. ಹೀಗಾಗಿ ಈ ಬಗ್ಗೆ ದೀಪಿಕಾ ತಾಯಿ ಮಗಳಿಗೆ ಪರೋಕ್ಷವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.